ಇದು ಬೈಕ್ ಉಪಯೋಗಿಸಿ ಬಿತ್ತನೆ ಮಾಡುವ ಕೂರಿಗೆ ಬೈಕನ್ನೇ ಟ್ರ್ಯಾಕ್ಟರ್ನಾಗಿ ಮಾಡಿದ್ದಾರೆ ಎಚ್ ಎಸ್ ಎಮ್ ಇಂಜಿನಿಯರಿಂಗ್ ವರ್ಕ್ಸ್ ಸುಳೇಬಾವಿ ಇವರು ಈಗ ಇದಕ್ಕೆ ಬೀಜಗಳನ್ನು ಹಾಕಲಿಕ್ಕೆ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಗೊಬ್ಬರ ಹಾಕಲಿಕ್ಕೆ ಮುಂದೆ ಒಂದು ಭಾಗ ಇದೆ ಈಗ ಬಿತ್ತನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಇಂತಹ ನವನವೀನ ವಿಡಿಯೋಗಳನ್ನು ನಿಮ್ಮೆದುರು ತಂದಿಡ್ತೇವೆ ಈಗ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ನೋಡಿ ಆರು ಇಂಚಿನಷ್ಟು ಆಳವಾಗಿ ಸಾಕ್ತಾಯಿದೆ ಹಿಂದ್ಗಡೆ ಮಣ್ಣನ್ನು ಲೆವೆಲ್ ಕೂಡ ಮಾಡ್ತಾಯಿದೆ ಮಷೀನು ನೋಡಿ ತುಂಬ ಸರಾಗವಾಗಿ ಸುಂದರವಾಗಿ ಸುಲಲಿತವಾಗಿ ಸಾಕ್ತಾಯಿದೆ ಅಣ್ಣ ದಾತನ ಹೆಗಲಿಗೆ ಹೆಗಲು ಕೊಡ್ತಾಯಿದೆ ಎಚ್ ಎಸ್ ಎಮ್ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಇದೆ ಇದು ಬಸರಗೋಡ ಗ್ರಾಮದಲ್ಲಿ ಬೈಕ್ ಮೇಲೆ ಬಿತ್ತನೆ ಮಾಡುವ ಹೊಸ ಕೂರಿಗೆ ಬಂದಿದೆ ಎಂದು ಗೊತ್ತಾಗಿ ರೈತರು ಕಾತುರದಿಂದ ನೋಡಲಿಕ್ಕೆ ಬಂದಿದ್ದಾರೆ ಇದರ ಬೆಲೆಯನ್ನು ಎಚ್ ಎಸ್ ಎಂನವರು ಅರವತ್ತೈದು ಸಾವಿರ ರೂಪಾಯಿಗಳು ಎಂದು ಅನೌನ್ಸ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಯಂತ್ರದ ಮೇಲೆ ಕೂತಿದ್ದಾರೆ ಆದರೂ ಕೂಡ ತುಂಬ ಸರಾಗವಾಗಿ ಬಿತ್ತನೆಯನ್ನು ಮಾಡ್ತಾ ಇದೆ ಈ ಯಂತ್ರ ಇದು ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅದರಲ್ಲೂ ಚಿಕ್ಕ ಹಿಡುವಳಿದಾರರಿಗೆ ತುಂಬ ಒಂದು ಅನುಕೂಲಕರವಾದಂಥ ಒಂದು ಯಂತ್ರ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನೋಡಿ ಮಣ್ಣನ್ನು ಎಷ್ಟು ಸುಂದರವಾಗಿ ಅದು ಲೆವೆಲ್ ಮಾಡ್ತಾ ಇದೆ ಅಂದರೆ ಮಾಡ್ತಾ ಇದೆ ಈಗ ಸ್ಟಾಪ್ ಮಾಡಿದರೂ ಟ್ರ್ಯಾಕ್ಟರ್ ಥರ ಈ ಎಂಜಿನನ್ನು ಎತ್ತೋದಕ್ಕೂ ಕೂಡ ನೋಡಿ ಟ್ರ್ಯಾಕ್ಟರ್ ಥರ ಅದು ಮೇಲಕ್ಕೆ ಎತ್ತಿ ಮತ್ತೆ ರಿವರ್ಸು ಹೋಗ್ಬೋದು ಅಥವಾ ಮುಂದೆ ಚಲಿಸ್ಬೋದು ಆ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಈಗಾಗಲೇ ರಿವರ್ಸ್ ಹೋಗ್ತಾ ಇದ್ದಾರೆ ನೋಡಿ ಹಾ ನೋಡಿ ಎಲ್ಲ ಟ್ರ್ಯಾಕ್ಟರ್ ತರ ಇದು ವರ್ಕ್ ಮಾಡುತ್ತೆ ಟ್ರ್ಯಾಕ್ಟರ್ ಅಷ್ಟೇ ತಾಕತ್ತಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅನಿಸುತ್ತೆ ಇದನ್ನ ಮಾಡಿರೋ ಎಚ್ ಎಸ್ ಎಂ ಇಂಜಿನಿಯರಿಂಗ್ ವರ್ಕ್ಸ್ನವರಿಗೆ ರೈತರ ಪರವಾಗಿ ನಾವು ಸಾವಿರ ಸಾವಿರ ಧನ್ಯವಾದಗಳನ್ನು ಹಿಡಿದ್ರೂ ಕೂಡ ಕಡಿಮೆನೆ ಅಂತ ಹೇಳ್ಬೋದು ಈಗ ಇವರ ಈ ಸಾಧನೆಯನ್ನು ನೋಡಿ ಭೂದೇವಿನೇ ಕಣ್ ಕಣ್ ಬಿಡ್ತಾ ಇದ್ದಾಳೆ ನೋಡಿ ಕಣ್ ಕಣ್ ಬಿಡ್ತಾ ಇದ್ದಾಳೆ ಇವರ ಈ ಸಾಧನೆಗೆ ನೆಟ್ಸ್ ಅಪ್ ಎಚ್ ಎಸ್ ಎಂ ಇಂಜಿನಿಯರಿಂಗ್ ವರ್ಕ್